ಸರ್, ನೀವು ನದಿ ಸ್ನಾನದ ಬಗ್ಗೆ ಹೇಳ್ತಾ ಇದ್ರಿ ಲಾಸ್ಟ್ ಎಪಿಸೋಡಲ್ಲಿ. ನನಗೆ ಕುತೂಹಲ ಏನಂದ್ರೆ, ಆಲ್ಮೋಸ್ಟ್ ಎಲ್ಲರೂ ನದಿ ಸ್ನಾನನ ತುಂಬ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಸಮುದ್ರ ಸ್ನಾನ ಅದಾದ್ಮೇಲೆ ನದಿ ಸ್ನಾನ ಅಂತೇಳಿ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿರೋ ನದಿಗಳು ಮತ್ತು ಉತ್ತರ ಭಾರತದಲ್ಲಿರೋ ನದಿಗಳು, ಅಲ್ಲಿಂದು ಇದೇ ಬೇರೆ ಐತೆ, ಭೂಮಿ ವಾತಾವರಣ ಮತ್ತು ಅಲ್ಲಿ ಸಿಗೋ ಇದು ಎನರ್ಜಿ, ಇಲ್ಲಿಂದ ವಾತಾವರಣನೇ ಬೇರೆ ಐತೆ. ಈ ಥರ ನದಿ ಸ್ನಾನಗಳಲ್ಲಿ ಯಾವುದು ಶ್ರೇಷ್ಠ ಮತ್ತು ಯಾವ ರೀತಿ ಅದು ನದಿ ಸ್ನಾನ ಮಾಡ್ಕೋಬೇಕು ನೋಡಿ, ಏನೆಲ್ಲ ಅಲ್ಲಿಂದ ನಮಗೆ ಅನುಕೂಲಗಳು, ಎನರ್ಜಿ ಇದೆ? ಎಲ್ಲ ನದಿಗಳು ಶ್ರೇಷ್ಠವೇ, ಆದರೆ ಅಲ್ಲಿ ಪೊಲ್ಯೂಷನ್ ಇರಬಾರ್ದು, ಡ್ರೈನೇಜ್ ನೀರುಗಳು ಬರ್ತಾ ಇರಬಾರ್ದು. ಪೊಲ್ಯೂಷನ್ ಆಗಿದ್ದು ಕೆಲವೊಂದು ಗಿಡ ಪರ್ವತದಿಂದ ಗಿಡ ಮೂಲಿಕೆಗಳಿಂದ ಹರಿದು ಬರ್ತಾರೆ. ಆ ನೀರೇನಾಗುತ್ತೆ, ನದಿಯಲ್ಲಿ ಕುಂತ್ಕೊಂಡಾಗ ಕೆಲವು ಡಾಕ್ಟ್ರುಗಳೆಲ್ಲ ಸೈಂಟಿಫಿಕ್ ಆಗಿ ಇದು ಮಾಡ್ತಾರೆ, ಮಡ್ ಬಾತ್ ಅಂತ ಮಾಡ್ತಾರೆ. ಮಡ್ ಬಾತ್ ಆಮೇಲೆ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಅದು ಬೇಕಾದ್ರೆ ಬಹಳಷ್ಟು ಹೇಳ್ತಾರೆ. ನಮ್ಮ ಹಿಂದಿನ ಕಾಲದ ಋಷಿ ಮುನಿಗಳು ಒಂಟಿ ಕಾಲಲ್ಲಿ ನದಿಯಲ್ಲಿ ನಿಂತ್ಕೊಂಡು ಜಪ ಮಾಡ್ತಾ ಇದ್ರಂತೆ, ಸಾಧನೆ ಮಾಡಬೇಕಾದ್ರೆ. ಆ ಸಾಧನೆ ಮಾಡಿ ಒಂಟಿ ಕಾಲು ನಿಂತ್ಕೊಂಡು ಬಹಳ, ವಿಶ್ವಾಮಿತ್ರ ಇರ್ಬೋದು, ವಶಿಷ್ಠ ಋಷಿಗಳಿರ್ಬೋದು, ಭಾಳಷ್ಟು ಇದೆಲ್ಲ ಬರ್ತವೆ. ಅಥರ್ವಣವೇದದಲ್ಲಿ ಬರ್ತವೆ ಪರ್ಜನ್ಯ ಜಪ ಅಂದ್ಬಿಟ್ಟು ಭಾಳಷ್ಟು ಮಂತ್ರಗಳು ಎಲ್ಲ ಇದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಚಂದ್ರಶೇಖರ ಭಾರತೀವು ವೃದ್ಧ ನರಸಿಂಹ ಭಾರತಿಗಳಿರುವಾಗ ಶೃಂಗೇರಿಯಲ್ಲಿ ಮಳೆ ಬರಲಿಲ್ಲ ಅಂದರೆ ಜಪಾನುಷ್ಠಾನ ಮಾಡಿಸ್ತಾ, ಪರ್ಜನ್ಯ ಜಪಗಳು ಮಾಡಿಸ್ತಾ ಇದ್ರಂತೆ. ಅವ್ರು ಶೃಂಗೇರಿ ಇತಿಹಾಸದಲ್ಲಿ ಬೇಕಾದ್ರೆ ನೋಡ್ಬೋದು, ಇದ್ರ ಬಗ್ಗೆ ಗಮನ ಹರಿಸ್ಬೋದು. ಗಮನ ಹರಿಸಿದಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆ ನದಿ ಫುಲ್ಲು ಜೀವನದಿ, ಆ ಜೀವನದಿಯಲ್ಲಿ ವೈಬ್ರೇಷನ್ ಬರುತ್ತೆ. ನದಿಯಲ್ಲಿ ಮಾಡಬೇಕಾದ್ರೂ ಫಸ್ಟ್ ನಮ್ಮ ಬಾಡಿ ಪ್ಯೂರ್ ಆಗಿರಬೇಕು. ನಮ್ಮ ಬಾಡಿ ಪ್ಯೂರ್ ಆಗಿರಬೇಕಂದ್ರೆ ನಮ್ಮ ಹೃದಯವಂತಿಕೆ ಇರಬೇಕು. ಹೃದಯವಂತಿಕೆಗಾಗಿ 47ನೇ ಕಾಲ ಆಹಾರ ಪಥ್ಯ, ಯಾರ ಮನೆಗೆ ಊಟ ಇಲ್ಲ, ಮದುವೆ ಪಾರ್ಟಿ ಡಿನ್ನರ್ ಡ್ರಿಂಕ್ಸ್ ನಾನ್ ವೆಜ್ ಇಲ್ಲ, ಹೋಟ್ಲಿಗೆ ಹೋದು ನಿಮ್ಮ ದುಡ್ಡಲ್ಲಿ ನೀವೇ ಕುಡಿಬೇಕು, ನಾನು ನಿಮ್ಮ ಸ್ನೇಹಿತರಿಗೆ ಕಾಫಿ ಕೊಡಿಸಿದ್ರೆ ನೀವು ಅವ್ರಿಗೆ ಟೀ ಕೊಡಿಸ್ಬೇಕು, ಅಲ್ಲಿಗಲ್ಲಿಗೆ ಕ್ಲೋಸ್ ಆಗಬೇಕು. ಹೌದು, ಇಲ್ಲ ಅಂದರೆ ನಿಮ್ಮ ಒಂದಿನದ ಪೂಜೆ ಅವ್ರಿಗೆ ಶೇರ್ ಆಗುತ್ತೆ. ಏನೇ ಮಾಡಬೇಕಾದ್ರೂ ಚೆನ್ನಾಗಿ ತಿನ್ಬಿಡೋದಿಲ್ಲ ಪೂಜೆ ಮಾಡಿದ್ರೆ ಅಂದರೆ ಅವತ್ತಿಂದೆಲ್ಲ ಪೂಜೆ ಅವ್ರಿಗೂ ಹೋಯ್ತು ಗಿಫ್ಟು. ಯಾರು ಯಾರು ಊಟ ತಿಂದಿದ್ರಿ ಅವ್ರಿಗೆ ಹೋಗುತ್ತೆ, ಶೇರ್ ಹೋಗುತ್ತೆ. ಅದಕ್ಕೆ ಫಸ್ಟು ಆಹಾರ ಪಥ್ಯ. ಆಹಾರ ಪಥ್ಯ ಅಂದರೆ ಏನಾದರೂ ತಿನ್ನ ಮನೇಲಿ ವೆಜಿಟೇರಿಯನ್ ಊಟ ಮಾಡಿ, ಓಕೆ, ಪಕ್ಕದ ಮೇಲೆ ತಿನ್ನಕ್ಕೆ ಹೋಗಬೇಡಿ. ತಿಂತೀರಾ ಅವ್ರ ಮನೆಗೆ ಹಣ್ಣು ತರಕಾರಿ ಕೊಟ್ಟು ಊಟ ಮಾಡಿ, ಅದು ಮಾಡ್ಬೋದು, ತೊಂದರೆ ಏನಿಲ್ಲ. ನಮ್ಮ ಪೂಜೆ ಶೇರ್ ಆಗಲ್ಲ. ಹೌದು, ಏನೇ ಮಾಡಬೇಕು ಅಂದ್ರೆ ನಿಯಮ ಅಂತ ಇರುತ್ತೆ, ಆ ನಿಯಮದ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಾಗ್ಬರುತ್ತೆ. ನದಿಯಲ್ಲಿ ಕುಂಡ್ಕೊಂಡು ಪರ್ಜನ್ಯ ಜಪ ಮಾಡಿದಾಗ ವೈಬ್ರೇಷನ್ ಬರುತ್ತೆ, ಆ ವೈಬ್ರೇಷನ್ ಏನೇ ಕಾಯಿಲೆಗಳು ಸಹ ವಾಸಿ ಮಾಡುತ್ತೆ ಅಂದರೆ ಶಾಸ್ತ್ರ ಹೇಳುತ್ತೆ ನಮಗೆ. ಅದ್ರ ಬಗ್ಗೆ ಸ್ವಲ್ಪ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ಬೋದು ಅದ್ರ ಬಗ್ಗೆ. ಭಾಳ ಜನ ಮಾಡ್ತಾ ಇದೆ, ಭಾಳ ನಾವು ಕರ್ಕೊಂಡೋದ್ರೆ ಸುಮಾರು ಏನಿಲ್ಲ, ಇದುವರೆಗೆ ಒಂದು 50,000 ಜನ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಖುಷಿ ಬೀಳ್ತಾರೆ, ಸರ್ ಯಾರು ಕರ್ಕೊಂಬರಲ್ಲ, ನೀವು ಕರ್ಕೊಂಡೋಗಿ ಇಷ್ಟೆಲ್ಲ ಮಾಡಿಸ್ತೀರಲ್ಲ, ನಿಮ್ಗೇನು ಪೇಮೆಂಟ್ ಕೊಡ್ತಾರೆ? ನಮಗೆ ಅಲ್ಲಿನ ಗುರುಗಳು ಸಹ ಹೇಳ್ತಾರೆ ಕೆಲವರು, ಇಲ್ಲಿ ಬಂದು ಈ ಕುರಿಗಳನ್ನೆಲ್ಲ ಕರ್ಕೊಂಡೋಗಿ ಹಸು ಮಾಡ್ತಿರಲ್ಲ, ನಮ್ಮ ದೇವಸ್ಥಾನಕ್ಕೆ ಕುಂತ್ಕೊಂಡು ದಿನಕ್ಕೆ 50,000 ರೂಪಾಯಿ ಬರುತ್ತಾರ ಅಂದ್ಬಿಟ್ಟು. ನಾನು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲಪ್ಪ, ಏನು ನಾನು ಕಲ್ತಿರೋ ವಿದ್ಯೆ, ನಮ್ಮ ತಂದೆ ಕೊಟ್ಟಿರೋ ವಿದ್ಯೆ ಜನಗಳಿಗೆ ಹೋಗಲಿ, ಲೈಫಲ್ಲಿ ಒಂದ್ಸಲ ಬಂದು ಮಾಡ್ಕೊಂಡು ಹೋಗಲಿ. ಪರ್ಜನ್ಯ ಜಪ ಅಷ್ಟು ಎನರ್ಜಿ ಇರುತ್ತೆ. ಆ ಮಂತ್ರಗಳು ಹೇಳ್ಬೋದು, ಬೇರೆ ಮಂತ್ರ ಏನು ಬರೋಲ್ಲ, ಏನು ಬೇಕಾಗಿಲ್ಲ. ಮನೆಯವ್ರ ಜಪ ಮಾಡಿಸಿ, ಇಲ್ಲಿ ನಾನು ಒಂದು ಬೀಜಾಕ್ಷರ ಮಂತ್ರ ಎಲ್ಲರೂ ಹೇಳ್ಕೊಡ್ತೀನಿ. ಓಂ ಐಂ ಹ್ರೀಂ ಶ್ರೀಂ ಲಲಿತಾತಿಪರ ಸುಂದರಿಯೈ ನಮಃ ಅಂತ ಹೇಳಿದ ತಕ್ಷಣ ಎಷ್ಟು ವೈಬ್ರೇಷನ್ ಬರುತ್ತೆ ಅಂದರೆ, ಅಷ್ಟು ವೈಬ್ರೇಷನ್ ಬರೋಕ್ಕೆ ಶುರುವಾಗುತ್ತೆ. ಅದು 100 ಜನ ಹೇಳಬೇಕಾದ್ರೆ ನದಿಯಲ್ಲಿ ನಿಂತ್ಕೊಂಡು ಜಳ 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 ಎಳೆ ಗೆದ್ದೆ ಶಬ್ದಗಳು ಬರ್ತವೆ. ಭಾಳ ಜನ ಡಾಕ್ಟ್ರುಗಳು ಸಹ ಬಂದಿದ್ದಾರೆ ನಮ್ಮ ಜೊತೆಗೆ ಪೂಜೆ ಮಾಡೋದಕ್ಕೆ. ಹೌದಾ? ಏನು ಖುಷಿ ಬೀಳ್ತಾರೆ ಅಂದರೆ, ನೋಡಿ ಎಲ್ಲ ಬ್ರಾಹ್ಮಣರು ಇದ್ದಾರೆ, ಇದನ್ನೆಲ್ಲ ಮಾಡ್ಕೊಂಡ್ರೆ ನಮ್ಮ ಸಂಸ್ಕೃತಿ ಉಳಿಬೋದು ಅಂತ ಹೇಳ್ತಾರೆ. ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲಪ್ಪ, ಏನು ನಾನು ಬಂದಿದ್ದೆ ನಾನು ಮಾಡಿಸ್ತೀನಿ, ಎಲ್ಲರೂ ಹೀಗೆ ಮಾಡಿಸಿ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರವ್ರದ್ದು ಇದಿರುತ್ತೆ, ಅವರ ಮನೆತನಗಳಿರ್ತವೆ, ಸಂಸಾರ ಬಾಧನೆಗಳಿರ್ತವೆ, ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತೀವಿ. ಎಲ್ಲರೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ, ಎಲ್ಲೂ ತಪ್ಕೊಂಡು ಹಿಡಿಯೋದು ಬೇಡ. ಇವಾಗ ನಿಮ್ಮ ಜೊತೆ ನೀವು ಕರ್ಕೊಂಡು ಹೋಗ್ತಿರಲ್ಲ ಸರ್, ಇದರಲ್ಲಿ ಯಾರು ಬೇಕೋ ಬರ್ಬೋದಾ? ಎಲ್ಲ ಕ್ಯಾಸ್ಟ್ನವರು ಬರ್ಬೋದು, ಮುಸ್ಲಿಮ್ನವರು ಸಹ ಬರ್ಬೋದು ನಮ್ಮ ಜೊತೆಗೆ. ಬರೋಕ್ಕೂ ಮುಂಚೆ 47 ಜನ ಫುಡ್ ಕಂಟ್ರೋಲ್, ಯಾರ ಮನೆಗೆ ಊಟ ಇಲ್ಲ ಅಗ್ರಿಮೆಂಟ್ ಪೇಪರ್ ಮಾಡ್ಕೋಬೇಕು, ಮಂತ್ರ ಜಪ ಮಾಡಬೇಕು, 4 ಪುಸ್ತಕ ಬರೀಬೇಕು, ಕಣ್ಣೀರು ಬರಬೇಕು. ಆ ಕಣ್ಣೀರು ಬಂತು ಇವ ಎಲಿಜಿಬಲ್, ಕಣ್ಣೀರು ಬರೋದಿಲ್ಲ ಕಾಪಿ ರೈಟಿಂಗ್ ಜೆರಾಕ್ಸ್ ಕಾಪಿ ಏನು ಕೆಲಸಕ್ಕೆ ಬರಲ್ಲ. ನಿಮ್ಮ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಕಣ್ಣೀರು ಬರುತ್ತಾ ಇಲ್ಲ ಅಂದ್ಬಿಟ್ಟು, ಬರೆದ ತಕ್ಷಣ ಫೇಸೇ ಚೇಂಜಸ್ ಆಗೋಗ್ಬಿಡುತ್ತೆ. ಅಂದರೆ ಇದು ಯಾರು ಇದುವರೆಗೂ ಈ ಥರ ನಿಮ್ಮ ಥರ ಯಾರು ಮಾಡಿಲ್ಲ. ಯಾಕಂದರೆ ಹೋದ್ರೆ ಅವ್ರ ಫ್ಯಾಮಿಲಿ ಹೋಗ್ತಾರೆ, ಇಲ್ಲವಂದ್ರೆ ಒಂದು 4 ಜನ ರಿಲೇಷನ್ ಜೊತೆನಲ್ಲಿ ಹೋಗಿ ಒಂದು ಸ್ನಾನ ಒಂದು ಪೂಜೆ ಏನೋ ಮಾಡ್ಕೊಂಡು ಬರ್ತಾರೆ.
ನೀವು ಒಂದು ಇಡೀ ಇಂಡಿಂಡಿಯನ್ನೇ ಕರ್ಕೊಂಡು ಹೋಗ್ತಿದ್ದೀರಾ, ಎಲ್ಲರಿಗೂ ಮಾಸಾಗಿ ನದಿ ಸ್ನಾನ ಮಾಡಿಸ್ತಾ ಇದ್ದೀರಾ, ಒಂದು ಮಾಸಾಗೇನೋ ಒಂದಷ್ಟು. ಏನಕ್ಕೆ ಒಬ್ಬರು ಮಾಡೋದಕ್ಕಿಂತ ತುಂಬ 10 ಜನ ಮಾಡಿದ್ರೆ ಅದು ವೈಬ್ರೇಷನ್ ಬೇರೆ ಆಗುತ್ತೆ. ಆ ವೈಬ್ರೇಷನ್ ಎಷ್ಟು ವೈಬ್ರೇಷನ್ ಬರುತ್ತೆ ಅಂದರೆ ನಮಗೆ ಹೇಳೋಕ್ಕಾಗೋದಿಲ್ಲ. ಅದು ನೋಡಿದವರಿಗೆ ಗೊತ್ತಾಗುತ್ತೆ. ಕೆಲವು ಜನ ನಮಗೆ ದೊಡ್ಡ ದೊಡ್ಡ ಸ್ವಾಮೀಜಿ ಬಂದು ನೋಡೋಕೆ ಕುಂತ್ಕೊಂಡ್ಬಿಡ್ತಾರೆ. ಭಾಳಷ್ಟು ಜನ ಸ್ವಾಮೀಜಿಯವರು ನಮಗೆ ಶೃಂಗೇರಿಯಿಂದ ಕೆಲವು ಸ್ವಾಮೀಜಿಗಳು ಬಂದಿದ್ರು, ರಾಮಕೃಷ್ಣ ಮಠದಿಂದ ಕೆಲವರೆಲ್ಲ ಬಂದಿದ್ದನ್ನೆಲ್ಲ ನೋಡ್ತಾರೆ, ಏನಪ್ಪ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಇದುವರೆಗೂ ನನ್ನ ಹೆಸರನ್ನು ಯಾವುದೇ ದೇವಸ್ಥಾನದಲ್ಲಿ ನಾನು ಹೇಳ್ಕೊಳ್ಳಿಲ್ಲ. ನಾನು ರವಿಶಾಸ್ತ್ರಿ ಅಂತ ಯಾರೂ ಹೇಳಬೇಡಿ ಅಂತ ಹೇಳ್ತೀನಿ. ನಾನು ಎಲೆಮರೆಕಾರಿಯಾಗಿರ್ತೀನಿ. ಯಾವಾಗ ಹೆಸರು ಬರುತ್ತೆ ಆ ಹೆಸರು ಅಳಸೋರು ಬೇಕಾದಷ್ಟು ಜನ ಇರ್ತಾರೆ. ಎಲ್ಲ ಕಡೆ ಮಾಡಿಸಿದ್ದೀನಿ, ಮಾಡಿಸ್ತಿದ್ದೀನಿ. ಅವನ ಅನುಗ್ರಹ ಇರೋ ತನಕ ಮಾಡಿಸ್ಕೊಂಡು ಹೋಗ್ತೀನಿ. ಫಸ್ಟು ನೀವು ಜಪ ಮಾಡಿ, ನಾನೇ ಬರಬೇಕು ಅಂತಲ್ಲ, ನೀವು 10 ಜನ ಸೇರ್ಕೊಂಡು ಮಾಡಿ. ಕಾಪಿ ರೇಟ್ ಇಲ್ಲ ನಮ್ಮದು. ಏನೇನು ಕೊಡಬೇಕು, ದಾನ ಕೊಡಿ, ಹೃದಯಪೂರ್ವಕವಾಗಿ ಕೊಡಿ, ಹೃದಯದ ಮುಖಾಂತರ ಕೊಡಿ. ಫಸ್ಟು ನೀವೇನೇ ಪೂಜೆ ಮಾಡಬೇಕು, ಹೃದಯ ಇರಲಿ, ಹಾಸಿಗೆ ಪಚ್ಚೆ ಇರಲಿ, ಯಾರ ಮನೆಗೆ ಊಟಗಳು ಬೇಡ, ನಾನ್ ವೆಜ್ ಬೇಡ, ಶ್ರದ್ಧೆಯಿಂದ ಮಾಡಿ. ಮುಸ್ಲಿಮರು 48 ದಿನ ನಾನ್ ವೆಜ್ ತಿಂದರೆ ಬಂದು ನಮ್ಮ ಜೊತೆ ಕೂಕಿಯಾಗಿ ಬಂದವ್ರೆ. ಗ್ರೇಟ್. ಅವ್ರು ಹೇಳ್ತಾರೆ, ಸರ್ ಇಷ್ಟೆಲ್ಲ ನಮಗೆ ಗೊತ್ತಿರಲಿಲ್ಲ, ನಮ್ಮ ಹಿಂದೂ ಧರ್ಮ ಅಂತ. ನಾವು ಹಿಂದಿನ ಹಿಂದೆ ಹಿಂದೂಗಳೇ ಆಗಿದ್ವಿ ಅಂದರೆ ಎಲ್ಲ ಜನ ಅಂದರು ಒಂದೇ, ಮನುಷ್ಯ ಭಾವನೆಯಲ್ಲಿ ಪೂಜೆ ಮಾಡಿ ಅಂತ, ಹೃದಯ ಮುಖಾಂತರ ಜಪ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಏನೇ ಲಕ್ಷದೋಷ ಪರಿಹಾರಕ್ಕೆ ಗೋಪ್ರಸವ ಅಂತ ಹೇಳ್ತೀವಿ, ಹಸು ಕೆಳಗಡೆ ಬರೋದಕ್ಕೆ ಇದು ವ್ಯವಸ್ಥೆ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಏನೇ ಮಾಡಬೇಕಾದ್ರೂ ಮಾಡಬೇಕಾಗಿ ಬರುತ್ತೆ. ಇವಾಗ ವಾಸ್ತು ಮನೆ ಕಟ್ಬಿಟ್ಟಿರ್ತೀವಿ, ಒಡೆಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ಅದಕ್ಕೇನು ಮಾಡ್ಬೋದು? ಅದಕ್ಕೆ ಅವರೇ ಹೃದಯದ ಮುಖಾಂತರ ಅದನ್ನು ಸರ್ ಮಾಡ್ಕೊಳ್ಳೋಕ್ಕೆ ದಾರಿ ಇದೆ. ಫಸ್ಟ್ ಅವರು ಜಾತಕ ಪರಿಶೀಲನೆ ಮಾಡ್ಕೋಬೇಕು. ಜಾತಕಕ್ಕಿಂತ ಕೈ ಒರ್ಜಿನಲ್ಲೋ ಜಾತಕ ಒರ್ಜಿನಲ್ಲೋ ಪರಿಶೀಲನೆ ಮಾಡ್ಕೊಳ್ತೀವಿ. ಅಂದರೆ ನೀವೀಗ ಜಾತಕನ ನೋಡ್ತೀರಾ, ಕೈಯು? ಹೌದು ಹೌದು, ಎರಡೂ ನೋಡ್ತೀವಿ. ಯಾಕಂದರೆ ಇದು ಒರ್ಜಿನಲ್, ಇದು ಇಲ್ಲಿ ಗ್ರಹಗತಿಗಳಿರ್ತವೆ, ಇಲ್ಲಿ ಚತುರ್ಥ ಸ್ಥಾನ, ಮಂಡಲ ಸ್ಥಾನ, ಎಲ್ಲ ಗ್ರಹಗಳದ್ದು ಅಧಿಪತ್ಯಗಳಿರ್ತವೆ, ಇದು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ದ್ವಿಕ್ಕಳ ದೋಷ, ಕಳತ್ರ ದೋಷ, ಸ್ತ್ರೀ ದೋಷಗಳೆಲ್ಲ ತೋರಿಸುತ್ತೆ. ಇದು ಯಾವುದೇ ಡಾಕ್ಟ್ರುಗಳು ಸರ್ಜರಿ ಮಾಡೋಕ್ಕಾಗಿ ಜಾಯಿಂಟ್ ಮಾಡೋಕ್ಕಾಗಲ್ಲ. ಆದರೆ ಪೂಜೆಗಳಿಂದ ಸರ್ ಮಾಡ್ಕೋಬೋದು. ಅದು ಆಕ್ಯುಪೆಂಚರ್ಸ್ ಅಂತ ಬರುತ್ತೆ, ವಿಧಾನಗಳಿದ್ದಾವೆ. ಔದುಂಬರ ವೃಕ್ಷ ಭಾಳ ಪವರ್ಫುಲ್ ಎನರ್ಜಿ ನಮಗೆ. ಔದುಂಬರ ವೃಕ್ಷ ಮಕ್ಕಳಾಗಲಿಲ್ಲ ಅಂದರೆ ಔದುಂಬರ ವೃಕ್ಷದ ಬೆಳಗಿನ ಜಾವ 3 ಗಂಟೆಗೆ ಅದು ದ್ರವ ಸುರಿಸುತ್ತೆ ಹಾಲು. ಹಾಲನ್ನೆಲ್ಲ ತೊಗೊಂಡು ಬೇರೆ ಬೇರೆ ಕೆಮಿಕಲ್ ಫಾರ್ಮೇಷನ್ ಮಾಡಿ ಅದಕ್ಕೆ ಇಂಜೆಕ್ಷನ್ ತನ ಮಾಡಿ ಗರ್ಭಕೋಶ ದೋಷ ಪರಿಹಾರಕ್ಕೆ, ಕೌಂಟ್ ದೋಷ ಪರಿಹಾರಕ್ಕೆ ಇಂಜೆಕ್ಷನ್ ಅಂತ ಕೊಡ್ತಾರೆ, 2 ಲಕ್ಷ ರೂಪಾಯಿ ತಗೊಳ್ತಾರೆ. ಇದೆಲ್ಲ ನಡೀತಾ ಇದೆ? ನಡೀತಾ ಇದೆ. ನಾವು ಹೇಳೋದು ಜನರಲ್ ಆಗಿ ಸಿಗ್ತಾ ಇದೆ, ಹೋಗ್ರಿ ಅಂತ ಕರ್ಕೊಂಡು ಹೇಳ್ತೀವಿ ಅವ್ರಿಗೆ. ಶ್ರದ್ಧೆ ಇರಬೇಕು, ಅಷ್ಟು ಎನರ್ಜಿ ಇದೆ ಔದುಂಬ ವೃಕ್ಷಕ್ಕೆ. ನಮ್ಮ ಕಡೆ ಕಡಿಮೆ ಅಲ್ಲ ಸರ್, ಎಲ್ಲಿ ಸಿಗುತ್ತೆ ಅವೆಲ್ಲ? ಬೇಕಾದಷ್ಟು ಸಿಗುತ್ತೆ, ಗಮನಿಸಿಲ್ಲ ನೀವು? ನಾವು ಇದ್ರ ಬಗ್ಗೆ ನಂಜನಗೂಡಲ್ಲೂ ಮಾಡಿಸ್ತೀವಿ ಔದುಂಬ ವೃಕ್ಷಕ್ಕೆ ಮದುವೆ, ಕುಕ್ಕೆ ಸುಮ್ಮನದಲ್ಲೂ ಮಾಡಿಸೋ ವ್ಯವಸ್ಥೆಗಳಿದೆ, ಮಠದ ಮುಖಾಂತರ ಮಾಡಿಸ್ತಾ ಇರ್ತೀವಿ. ಒಟ್ಟಿನಲ್ಲಿ ಔದುಂಬ ವೃಕ್ಷ ಭಾಳ ಎನರ್ಜಿ ಇರುತ್ತೆ, ಗಿಡದ ಮೂಲಕ ಎಲ್ಲ ಬೇರುಗಳಿಂದ ಎನರ್ಜಿ ಇದೆ ಅದರಲ್ಲಿ. ಔದುಂಬರ ಸದಾ ಒಣಗಿದ್ದಂಗೆ ಇರುತ್ತೆ, ದತ್ತ ಗುರು. ಆಮೇಲೆ ಗುರು ಶುಕ್ರ ಇಬ್ಬರು ಕಾಂಬಿನೇಷನ್ ಇರ್ತಾರೆ. ಆಮೇಲೆ ನರಸಿಂಹನಿಗೆ ಹಿರಣ್ಯಕಶಿಪು ಸಂಹಾರ ಮಾಡಿದಾಗ ಮೈಯೆಲ್ಲ ಉರಿ ಶುರುವಾಗುತ್ತೆ. ಆ ಉರಿ ಶುರುವಾದ ಯಾವ ಧನ್ವಂತರಿಗಳನ್ನು ಸಾಗೋದಿಲ್ಲ. ಆವಾಗ ಲಕ್ಷ್ಮೀದೇವಿ ಬಂದು ಔದುಂಬ ವೃಕ್ಷದ ಹಣ್ಣುಗಳು ತಂದು ಬೆರಳಿಗೆ ತೂರಿದಾಗ ತಂಪಾಗೋಗ್ಬಿಡ್ತಾನಂತೆ. ಆವಾಗ ಅವರೊಂದು ವರ ಕೊಡ್ತಾನೆ, ಲಕ್ಷ್ಮಮ್ಮ ನನಗಿದು ಯಾವ ರೀತಿಯಲ್ಲಿ ಆನಂದ ಭಾಷವಾಗಿ ನನ್ನ ರೋಗಗಳು ನಿವಾರಣೆ ಮಾಡ್ತೋ ಈ ವೃಕ್ಷದಲ್ಲಿ ಸದಾ ನಾನಿರ್ತೀನಿ, ಅಬಲೆಯರಿಗೆ ಆರೋಗ್ಯ ಐಶ್ವರ್ಯಗಳು ಕೊಡ್ತೀನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ದತ್ತಾತ್ರೇಯರು ಆ ಜಾಗದಲ್ಲಿ ಉದ್ಭವವಾಗಿರೋದೇನು, ಔದುಂಬ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತ ಪ್ರಭುಗಳು ಆ ಜಾಗದ ಔದುಂಬ ವೃಕ್ಷದಲ್ಲಿ ಉತ್ಪತ್ತಿಯಾಗಿರೋ ದಿನ, ಜೋಳಿಗೆ ಆಡಿರೋ ದಿನ. ಅಷ್ಟು ಪವರ್ಫುಲ್ ಎನರ್ಜಿ ಇದೆ ಔದುಂಬ ಕ್ಷೇತ್ರದಲ್ಲಿ. ನಮಗೆ ದತ್ತಕ್ಷೇತ್ರಗಳಿದ್ದಾವೆ, ಅಷ್ಟದಶಾದಕ್ಷ ಕ್ಷೇತ್ರಗಳು, ಗಾಣಗಾಪುರ ಇರುತ್ತೆ, ವಾಡಿ ಇರುತ್ತೆ, ನರಸಭ ವಾಡಿ ಇರುತ್ತೆ, ಪೀಠಾಪುರ ಬರ್ತಾ ಇದ್ದಾವೆ. ಈ ದತ್ತಕ್ಷೇತ್ರಗಳು ಭಾಳ ಎನರ್ಜಿ ಅಲ್ಲೂ ಇದೆ ಇದೆ. ಅಲ್ಲೂ ಕೆಲವು ಸಲಹೋರಾಗ ದತ್ತಪೀಠಗಳಲ್ಲೂ ನಾವು ಈ ರೀತಿ ಭಜನೆ ಜಪ ಮಾಡೋ ಸಂಪ್ರದಾಯ ಇದೆ. ಬರೋವಾಗ ಕರ್ಕೊಂಡು ಹೋಗ್ತಾ ಇರ್ತೀವಿ, ಅದು ಮಾಡ್ಕೊಂಡೋಗಿ ಅಂತ ಹೇಳ್ತೀವಿ. ಎಲ್ಲ ಪ್ರತಿಯೊಬ್ಬರು ಹೃದಯವಂತರಾಗಿ ಪೂಜೆ ಮಾಡಿ, ಅಲ್ಲಿ 1 ಲಕ್ಷ ಕೊಟ್ಟೆ ಅರ್ಚನೆ ಮಾಡುತ್ತೆ, ಇಲ್ಲಿ 1 ಲಕ್ಷ ಕೊಟ್ಟೆ ಬೆಳ್ಳಿ ಕಿರೀಟ ಕೊಟ್ಟೆ, ಅದೇನು ಅವಶ್ಯಕತೆ ಇಲ್ಲ, ಜಪ ಮಾಡಿ. ನಮಗೆ ದೊಡ್ಡ ದೊಡ್ಡ ಪೂರೈಕೆ ಹೇಳ್ತಾರೆ, ಸರ್ 5 ಲಕ್ಷ ಜಪ ಮಾಡು ಅಂದ್ಕೊಳ್ತಾರೆ, 108 ಮಾಡೋಸ್ಲು ಮನೆಯಿಂದ ಫೋನ್ ಬರುತ್ತೆ, ಸರ್ ನಮ್ಮ ಮನ್ಸು ಕೆಟ್ಟೋಗುತ್ತೆ. ಅವ್ರು ಯಾವಾಗ ಕಲಿಯೋದು, ನಮ್ಮ ನಾಗಸಾಧುಗಳು ಅವ್ರ ಕೈಯಲ್ಲಿ ಮಾಡಿಸಿ. ನೀವು ಮಾಡಿಸಿರ
ತೊಂದರೆ ಇಲ್ಲ, ನಾವು ಯಾರಿಗೂ ಪುರೋಹಿತರಿಗೂ ಭೇದ ಭಾವ ಹೇಳ್ತಾ ಇಲ್ಲ. ಲಕ್ಷಾಚರಣೆ ಮಾಡೋರು ಮಾಡಲಿ, ಶಾಸ್ತ್ರವಾಗಿ ಮಾಡಬೇಕಾಗಿ ಬರುತ್ತೆ. ಕೆಲವು ಸಂಹಿತೆಗಳಂತಿರ್ತವೆ, ಮಿತಿ ನಿಯಮಗಳಂತಿರ್ತವೆ, ಅದ್ರ ಪ್ರಕಾರ ಮಾಡಬೇಕಾಗಿ ಬರುತ್ತೆ. ಅದು ಈಗಿನ ಸಂದರ್ಭದಲ್ಲಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಇದ್ದಾರೆ ಕೆಲವು ಶೃಂಗೇರಿ ಮಠದಲ್ಲಿ ಭಾಳಷ್ಟು ಪರಿಪಕ್ವವಾಗಿ ಮಾಡ್ತಕ್ಕಂಥದ್ದು ಇದ್ದಾರೆ ಶಾಸ್ತ್ರಗಳು, ಮಾಡಿಸ್ಬೇಕಾಗುತ್ತೆ. ಅದ್ರ ಬದಲು ಫಸ್ಟು ನೀವು ಕಲ್ತ್ಕೊಳ್ಳಿ, ನಿಮ್ಮ ಕುಲದೇವತೆ ಮುಖಾಂತರ ಜಪ ಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳ್ತೀವಿ. ಅದು ಮಾಡೋದು ಉತ್ತಮ ಅಂತ ಹೇಳ್ಬೋದು. ಕೆಲವು ಪರ್ಜನ್ಯ ಜಪದ್ದು ನಿಮಗೆ ವಿಡಿಯೋ ಕಳಿಸಿದ್ದೀನಿ ನೋಡಿ, ಅದನ್ನು ಯಾವ್ದು ಬೇಕಾದ್ರೂ ಮಾಡ್ಕೊಂಬೋದು. ನಾನು ಕಾಪಿ ರೈಟ್ ಇಲ್ಲ ಅದರಲ್ಲಿ, ಮಾಡಿ ಶ್ರದ್ಧೆಯಿಂದ ಮಾಡಿ. ಖಂಡಿತ ಸರ್. ಸೊ ಸಾಕಷ್ಟು ವಿಚಾರಗಳನ್ನ ನಮಗೆ ರವಿಶಾಸ್ತ್ರಿ ಅವರು ತಿಳಿಸ್ತಾ ಇದ್ದಾರೆ. ಇನ್ನೊಂದಷ್ಟು ವಿಚಾರಗಳು ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಬಟ್ ಕೆಲವೊಂದಷ್ಟು ಕಾಂಟ್ರವರ್ಸಿ ವಿಚಾರಗಳು ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಕೆಲವೊಂದನ್ನು ಅವಾಯ್ಡ್ ಮಾಡ್ತಿದ್ದೀವಿ, ಇನ್ನೊಂದಷ್ಟು ಹೇಳಕ್ಕೆ ಸಾಧ್ಯ ಇರೋ ಮಾತ್ರ ಸೊ ನಿಮ್ಮ ಮುಂದೆ ನಾವು ಮಾತಾಡ್ತೀವಿ. ಸರ್, ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ರಫಾಗಿ ಹೇಳಿದ್ರಿ ನೀವು. ನೀವು ಆ ಮೂಲ ಬೆಂಗಳೂರು, ಅಲ್ಲಿಂದ ವಾತಾವರಣ, ಅಲ್ಲಿಂದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವೀಕ್ಷಕರಿಗೆ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸೋಣ ಸರ್. ಓಕೆ ಸರ್, ಖಂಡಿತ ವೀಕ್ಷಕರ ಮಿಸ್ ಮಾಡಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಆ ವಿಚಾರ ಮಾತಾಡ್ತೀವಿ. ನಮಸ್ಕಾರ. ಜೈ ಗುರುದೇವರತ್ತ.